ನಮಸ್ಕಾರ, ಭಾವನಾ ವಾರ್ತೆಗೆ ಸ್ವಾಗತ. ಮುಖ್ಯಾಂಶಗಳು. ಭಟ್ಕಳ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯ ಶ್ಲಾಘನೀಯ. ಹಿರಿಯ ಸಾಹಿತಿ ಮಾಸ್ಕೇರಿ ಎಂಕೆ ನಾಯರ್. ಕೆಳಗಿನೂರಿನಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಹೊನ್ನಾವರ ತಾಲೂಕು ಒಕ್ಕಲಿಗರ ಸಂಘದವರ ಸಮುದಾಯ ಭವನ ಕಾಮಗಾರಿಗೆ ಆದಿಚುಂಚನಗಿರಿ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರಿಂದ ಶಂಕುಸ್ಥಾಪನೆ. ಕೊಳೆಹಾವು ಕಚ್ಚಿ ಕಾಲು ಕೊಳೆಯುತ್ತಿರುವ ಸ್ಥಿತಿಯಲ್ಲಿ ಜೀವನ ಸಾಗಿಸುತ್ತಿದ್ದ ಸೋನಾರ್ಕೇರಿಯ ಕೃಷ್ಣಮೂರ್ತಿ ಶೇಟ್ ಇವರ ಚಿಕಿತ್ಸೆಗಾಗಿ ಶಾಸಕ ಮಂಕಾಳ್ ವೈದ್ಯರಿಂದ ಧನ ಸಹಾಯ. ಚಿತ್ರನಟ ಪ್ರಕಾಶ್ ರೈ ಉತ್ತರ ಭಾರತದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರನ್ನು ಲೇವಡಿ ಮಾಡುವುದರ ಮುಖಾಂತರ ಇಡೀ ನಾಥ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ನಾಥಪಂಥ ಅಧ್ಯಕ್ಷರಾದ ಕೇಶವ ಕೋಟೇಶ್ವರ್. ಭಟ್ಕಳದ ಶಿರಾಲಿಯ ತಟ್ಟಿ ಹಕ್ಕಲ್ನ ಗ್ರೀನ್ ಪಾರ್ಕ್ ಕ್ರೀಡಾಂಗಣದಲ್ಲಿ ಬೆಳಗಾವಿ ವಿಭಾಗ ಮಟ್ಟದ ವಿದ್ಯಾರ್ಥಿಗಳ 2017-18 ಕಬಡ್ಡಿ ಪಂದ್ಯಾವಳಿ. ಆಟೋರಿಕ್ಷಾ ಡ್ರೈವರ್ಸ್ ಯೂನಿಯನ್ ಲಗೇಜ್ ರಿಕ್ಷಾ ಚಾಲಕರ ಸಂಘದಿಂದ ಕಾಸರಗೋಡು ಟಂಕಾ ರಸ್ತೆಯ ಅವ್ಯವಸ್ಥೆಯ ಕುರಿತು ರಿಕ್ಷಾ ರ್ಯಾಲಿ. ವಾರ್ತೆಗಳ ವಿವರ. 10 ಹಲವು ವಿಭಿನ್ನವಾದ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಸಾಹಿತ್ಯ ಸಂಸ್ಕೃತಿಯ ಕಂಪನ್ನು ಬೀರುತ್ತಾ ಸಾಹಿತ್ಯ ಪರಿಷತ್ತನ್ನು ಜನರ ಪರಿಷತ್ತನ್ನಾಗಿಸುತ್ತಿರುವ ಭಟ್ಕಳ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯ ಶ್ಲಾಘನೀಯ ಎಂದು ಹಿರಿಯ ಸಾಹಿತಿ ಮಾಸ್ಕೇರಿ ಎಂಕೆ ನಾಯಕ್ ನುಡಿದರು. 20ನೆಯ ಜಿಲ್ಲಾ ಸಾಹಿತ್ಯ ಸಮ್ಮೇಳನಾಧ್ಯಕ್ಷತೆಯ ಗೌರವ ಪಡೆದ ಅವರು ಭಟ್ಕಳಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ತಾಲೂಕಾ ಸಾಹಿತ್ಯ ಪರಿಷತ್ತು ನೀಡಿದ ಹೃದಯಸ್ಪರ್ಶಿ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡುತ್ತಿದ್ದರು. ಭಟ್ಕಳ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಕ್ರಿಯಾಶೀಲವಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಮನೆಯಂಗಳದಲ್ಲಿ ಕಾವ್ಯೋತ್ಸವ, ಮದುವೆ ಚಪ್ಪರದಲ್ಲಿ ಕಾವ್ಯೋತ್ಸವ, ರಥಬೀದಿಯಲ್ಲಿ ಕಾವ್ಯೋತ್ಸವದ ಜೊತೆಗೆ 10 ಹಲವು ವಿಭಿನ್ನ ಕಾರ್ಯಕ್ರಮಗಳನ್ನು ಸಂಘಟಿಸಿ ಪರಿಷತ್ತಿಗೆ ಹೊಸತನದ ಸ್ಪರ್ಶ ನೀಡಿದೆ. ಮನೆ ಮನೆಯಲ್ಲಿ ಕಾವ್ಯೋತ್ಸವದಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆಯುವಂತಾಗಲೆಂದು ನುಡಿದರಲ್ಲದೆ ಅನಿರೀಕ್ಷಿತವಾಗಿ ಪರಿಷತ್ತು ನೀಡಿದ ಸನ್ಮಾನ ಗೌರವ ಸದಾ ಮನಸ್ಸಲ್ಲಿ ಹಸಿರಾಗಿರುತ್ತದೆ ಎಂದು ಭಾವುಕರಾಗಿ ನುಡಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಅರವಿಂದ್ ಕರ್ಕಿ ಕೋಡಿ ಮಾತನಾಡಿ, ಮಾಸ್ಕೇರಿ ಎಂಬ ಊರಿನ ಹೆಸರಿಗೆ ತನಗಿಂತಲೂ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ ಮಾಸ್ಕೇರಿ ಎಂಕೆ ನಾಯಕ್ ರವರು ಬಾಲ್ಯದಿಂದಲೂ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎಂಬ ತತ್ವವನ್ನು ಅಕ್ಷರಶಃ ಪಾಲಿಸುತ್ತಾ ಸಾಹಿತ್ಯವನ್ನು ಅಪ್ಪಿಕೊಂಡು ಯಾವುದೇ ನಿರೀಕ್ಷೆಗಳಿಲ್ಲದೆ ಸಾಹಿತ್ಯ ಸೇವೆ ಮಾಡುತ್ತಾ ತನಗಿಂತ ಕಿರಿಯರನ್ನು ಬೆಳೆಸುವುದರಲ್ಲೇ ಸಂತಸಪಟ್ಟವರು ಎಂದರಲ್ಲದೆ ಸದ್ಯದಲ್ಲಿಯೇ ಭಟ್ಕಳ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನೀಡುವ ಸಾಹಿತ್ಯ ಸಾರಥ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಲು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲರ ಸಹಕಾರವನ್ನು ಕೋರಿದರು. ಮಾಸ್ಕೇರಿ ಎಂಕೆ ನಾಯಕ್ ಅವರನ್ನು ಭಟ್ಕಳ ಸಾಹಿತ್ಯ ಪರಿಷತ್ ವತಿಯಿಂದ ಸನ್ಮಾನಿಸಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾಧ್ಯಕ್ಷ ಗಂಗಾಧರ್ ನಾಯ್ಕ್ ಪ್ರಾಸ್ತಾವಿಕ ಮಾತುಗಳನ್ನಾಡಿ ಮಾಸ್ಕೇರಿಯವರ ಭಾವಗೀತೆಯೊಂದನ್ನು ಹಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕೋಶಾಧ್ಯಕ್ಷ ಶ್ರೀಧರ್ ಶೇಟ್ ಎಲ್ಲರನ್ನೂ ಸ್ವಾಗತಿಸಿ ನಿರ್ವಹಿಸಿದರು. ಗೌರವ ಕಾರ್ಯದರ್ಶಿ ಎಂಪಿ ಭಂಡಾರಿ ವಂದಿಸಿದರು. ಇದೇ ಸಂದರ್ಭದಲ್ಲಿ ಮಾಸ್ಕೇರಿಯವರಿಗೆ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಸಲಹೆಗಾರ ಅನಂತನಾಯ್ಕ್ ಉಗ್ರಾಣಿ ಮನೆ, ಕಾಸರಗೋಡು ತಿಮ್ಮಣ್ಣ ನಾಯ್ಕ್ ಹೊಗೆವಡ್ಡಿ ವೀರಾಂಜನೇಯ ಕ್ಷೇತ್ರದ ಇತಿಹಾಸ ಪರಿಚಯ ಕೃತಿಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಸಲಹೆಗಾರರಾದ ಎಂಆರ್ ನಾಯ್ಕ್, ದಿ ನ್ಯೂ ಇಂಗ್ಲಿಷ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ವೀರೇಂದ್ರ ಶಾನ್ಭಾಗ್, ಸಾಹಿತಿ ಆರ್ಎಸ್ ನಾಯಕ್, ಗೌರವ ಕಾರ್ಯದರ್ಶಿ ಗಣೇಶ್ ಆಜಿ, ಸಂಘಟನಾ ಕಾರ್ಯದರ್ಶಿ ಪ್ರಕಾಶ್ ಶಿರಾಲಿ, ಸಂತೋಷ್ ಆಚಾರ್ಯ, ಸಂಘ ಸಂಸ್ಥೆ ಪ್ರತಿನಿಧಿ ವೆಂಕಟೇಶ್ ನಾಯ್ಕ್ ಆಸರಕೇರಿ, ಎಂಎಸ್ ನಾಯ್ಕ್, ಸಾಹಿತ್ಯ ಪರಿಚಾರಕ ಶಂಕರ್ ಮುಂಗರವಾಡಿ ದಾಂಡೇಲಿ ಮುಂತಾದವರು ಉಪಸ್ಥಿತರಿದ್ದರು.
ಆಧ್ಯಾತ್ಮಿಕ ಭಾವನೆಯನ್ನು ಅಳವಡಿಸಿಕೊಂಡು ಉದ್ದಾರವಾಗಬೇಕು, ದೋಷಗಳನ್ನು ಕಳಚಿ ದೇಶವನ್ನು ಕಟ್ಟುವ ಕೆಲಸ ಮಾಡಬೇಕು ಎಂದು ಆದಿಚುಂಚನಗಿರಿ ಡಾಕ್ಟರ್ ನಿರ್ಮಲಾನಂದನಾಥ್ ಮಹಾಸ್ವಾಮೀಜಿಯವರು ಕರೆ ನೀಡಿದರು. ಅವರು ಹೊನ್ನಾವರ ತಾಲೂಕು ಒಕ್ಕಲಿಗರ ಸಂಘದಿಂದ ಕೆಳಗಿನೂರಿನಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಸಮುದಾಯ ಭವನ ಕಾಮಗಾರಿಗೆ ಸೋಮವಾರ ಶಂಕುಸ್ಥಾಪನೆ ನೆರವೇರಿಸಿ ಗುರುವಂದನೆ ಸ್ವೀಕರಿಸಿ ಅವರು ಆಶೀರ್ವಚನ ನೀಡಿದರು. ಅವಗುಣ ಮುಕ್ತರಾಗಿರುವ ಸದೃಢ ಯುವಕರಿಂದ ಸಮಾಜದ ಮತ್ತು ದೇಶದ ಉದ್ಧಾರ ಸಾಧ್ಯ. ಒಕ್ಕಲಿಗರ ಸಮುದಾಯ ಇಡೀ ದೇಶಕ್ಕೆ ಅನ್ನವನ್ನು ಕೊಟ್ಟಂತಹ ಸಮುದಾಯ. ವ್ಯವಸಾಯವನ್ನು ತನ್ನ ಕುಲ ಕಸುಬಾಗಿ ಅವಲಂಬಿಸಿಕೊಂಡು ದೇಶದ ಅಭಿವೃದ್ಧಿಯನ್ನು ಮನದಟ್ಟು ಮಾಡಿಕೊಂಡು ಬೆಳೆದಿರುವ ಸಮುದಾಯ. ರಾಷ್ಟ್ರಕವಿ ಕುವೆಂಪು, ನಾಡಿನ ನಿರ್ಮಾಪಕ ಕೆಂಪೇಗೌಡ ಹಾಗೂ ಹಿರಿಯ ರಾಜಕಾರಣಿ ದೇವೇಗೌಡರು ಈ ಸಮಾಜದ ಹೆಮ್ಮೆ. ಹಿರಿಯರು ನೀಡಿದ ಕೊಡುಗೆಯನ್ನು ಸ್ಮರಿಸಿಕೊಂಡು ಅವರು ತೋರಿದ ಹಾದಿಯಲ್ಲಿ ಮುನ್ನಡೆಯಿರಿ ಎಂದು ಕರೆ ನೀಡಿದರು. ಯಾವ ಮನೆಯಲ್ಲಿ ಯುವಕರಾಗಿರ್ತಾರೋ, ಆಕ್ತಿಯವಾಗಿ ಕಲಿತರೋ, ಚೈತನ್ಯಶೀಲವಾಗಿರ್ತಾರೋ, ವ್ಯಸನ ಮುಕ್ತರಾಗಿರ್ತಾರೋ, ಸೇವಾ ತತ್ಪರರಾಗಿರ್ತಾರೋ, ಆ ಮನೆ ಉದ್ಧಾರ ಆಗುತ್ತೆ. ಅದೇ ರೀತಿಯಲ್ಲಿ ಯಾವ ದೇಶದಲ್ಲಿ ಹೆಚ್ಚಿನ ಯುವಕರುಳ್ಳಂತ ದೇಶ ಈ ಎಲ್ಲ ಅವಗುಣಗಳನ್ನು ತೊರೆದು ಮುಕ್ತರಾಗಿ ದೇಶ ಕಟ್ಟುವ ಕಾರ್ಯಕ್ಕಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದರೂ ಅಂತರ ದೇಶ ಉದ್ಧಾರ ಆಗುತ್ತೆ. ಸ್ವಾಮಿ ವಿವೇಕಾನಂದ ಅಮೆರಿಕಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿಯ ಯುವಕರ ಮತ್ತು ಯುವತಿಯರ ದೇಶಭಕ್ತಿ ಮತ್ತು ಶ್ರದ್ಧೆಯನ್ನು ನೋಡಿ ಅವರಿಗೆ ಅನಿಸುತ್ತಂತೆ, ನನ್ನ ದೇಶವನ್ನು ಬದಲು ಮಾಡಬೇಕು, ನನಗೆ ಹೆಚ್ಚು ಜನ ಬೇಕು, ನೂರು ಜನ ಯುವಕರು ಸಿಕ್ಕಿದ ಸಾಕು, ಎಂತ ಯುವಕ ಬೇಕು, ಎಲ್ಲ ಅವಗುಣಗಳಿಂದ ಮುಕ್ತರಾಗಿರ್ತಕ್ಕಂಥ ವಿದ್ಯುತ್ ಶಕ್ತಿ ಅಂತ ಸಂಕಲ್ಪ ಶಕ್ತಿಯನ್ನು ಉಳ್ಳಂತ, ಉಕ್ಕಿನಂತ ನರಮಂಡಲಗಳನ್ನು ಉಳ್ಳಂತ, ಕಬ್ಬಿಣದಂತ ಮಾಂಸಖಂಡಗಳನ್ನು ಉಳ್ಳಂತ ಹುಡುಗರು ಸಿಕ್ಕಿದ್ದಾರೆ. ಐ ಕ್ಯಾನ್ ಚೇಂಜ್ ದ ಎಂಟೈರ್ ದ ಫೇಟ್ ಅಂಡ್ ದ ಫ್ಯೂಚರ್ ಆಫ್ ಮೈ ಕಂಟ್ರಿ ಅಂತ ಹೇಳಿದ್ರು. ಇವತ್ತು ನಮ್ಮ ಹುಡುಗರನ್ನ ನೋಡಿದರೆ ಪ್ರಸನ್ನ ಸ್ವಾಮಿ ಹತ್ರ ಕೇಳ್ತಾ ಇದ್ರು, ನೀನ್ ಬರೀ ಹುಡುಗರೇ ಕಾಣಿಸ್ತಾ ಇರೋದು ಹಿರಿಯ ರೀತಿ ಅಂತ. ಇಷ್ಟೇ ಹುಡುಗರಲ್ಲ, ಇವತ್ತು ಇನ್ನೂ ಸ್ವಲ್ಪ ದೂರ ದೂರ ಇದ್ದಾರೆ. ಇವತ್ತು ಸಾಂಕೇತಿಕವಾಗಿ ಮಾತ್ರ ನಮ್ಮ ಹುಡುಗರು ಎಷ್ಟು ಬಂದಿದ್ದಾರೆ, ಸಮಾಜ ಕಟ್ಟುವ ಕಾಯಕಕ್ಕೆ ತಮ್ಮನ್ನು ಜಗಿಸಿಕೊಂಡಿದ್ದಾರೆ. ನಮ್ಮ ಮಾತನಿಗೆ ಅಷ್ಟು ಸಂತೋಷ ಆಗ್ತದೆ. ಸ್ವಾಮೀಜಿಯವರಿಗೆ ಮಹದ ಅಭಿಲಾಷೆ ಇತ್ತು ಈ ಬಾಲಕ ನನ್ನ ಜನರು ಉದ್ಧಾರ ಆಗ್ಬೇಕು. ಉದ್ಧಾರ ಆಗದವರು ಯಾವ ರೀತಿ ಉದ್ಧಾರ ಆಗ್ಬೇಕು? ಮಾನಸಿಕವಾಗಿಯ, ದೈಹಿಕವಾಗಿಯ, ಭೌತಿಕವಾಗಿಯ, ಈಗೆಲ್ಲ ಆಯಾಮಗಳ ಅಭಿವೃದ್ಧಿಯ ಜೊತೆ ಜೊತೆಯಲ್ಲಿ ಯಾವ ಒಂದು ಸಮುದಾಯ ಆಧ್ಯಾತ್ಮಿಕವಾಗಿ ಕೂಡ ಒಂದು ಉದ್ಧಾರ ಸ್ಥಿತಿಗೆ ಹೋಗುತ್ತೋ ಅಂತಹ ಸಮುದಾಯ ಮಾತ್ರ ಸಸ್ಟೈನಬಲ್ ಡೆವಲಪ್ಮೆಂಟ್ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಯುವಕರು ನೀವು ಆಗ್ಬೇಕು ಅಂತಕ್ಕಂಥ ಭಾವನೆ ನಮ್ಮದಾಗಿದೆ. ಒಕ್ಕಲಿಗ ಸಮುದಾಯ ಇಡೀ ದೇಶಕ್ಕೆ ಅನ್ನವನ್ನು ಕೊಟ್ಟಂತ ಸಮುದಾಯ. ಕೆಲವರು ಹೇಳಿಕೊಡ್ತಾರೆ ನಮಗೆ ತಲೆ ಚೆನ್ನಾಗಿದೆ ಅಂತ, ಬ್ರೈನ್ ಚೆನ್ನಾಗಿದೆ ಅಂತ ಹೇಳ್ಬಹುದು. ಇನ್ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಹೇಳ್ಕೊಳ್ತಾರೆ. ಆದ್ರೆ ತಲೆ ಚೆನ್ನಾಗಿ ವರ್ಕ್ ಮಾಡಬೇಕು ಅಂತಂದ್ರೆ ಸರಿಯಾದ ಪ್ರಮಾಣದಲ್ಲಿ ಗ್ಲೂಕೋಸ್ ಹೋಗ್ಬೇಕಲ್ವಲ್ಲಿ. ಗ್ಲೂಕೋಸ್ ಆಗ್ಬೇಕು ಅಂತಂದ್ರೆ ಎಲ್ಲಿಂದ ತಯಾರಾಗುತ್ತೆ? ಗ್ಲೂಕೋಸ್ ಅನ್ನದಿಂದ ತಯಾರಾಗ್ತಕ್ಕಂಥದ್ದು. ಅನ್ನವನ್ನು ಹೊಟ್ಟೆ ಆಗದಲ್ಲೇ ಹೋದಂತೆ ಆದರೆ ಗ್ಲೂಕೋಸ್ ತಯಾರಾಗುವಾಗ ಬ್ರೈನ್ ಕೂಡ ಸರಿ ಕೆಲಸ ಮಾಡಬೇಕು. ಮನುಷ್ಯನ ದೇಹ ಸರಿ ಕೆಲಸ ಮಾಡಬೇಕು ಅಂತಂದ್ರೆ ದೇಹಕ್ಕೆ ಅನ್ನ ಬೇಕು. ದೇಹ ಚೆನ್ನಾಗಿ ಕೆಲಸ ಮಾಡಬೇಕು ಅಂದ್ರೆ ಅನ್ನವನ್ನು ಕೊಡ್ತಕ್ಕಂಥ ರೈತರು ಸುಭದ್ರವಾಗಿ ಚೆನ್ನಾಗಿರಬೇಕು. ಯಾವ ದೇಶದಲ್ಲಿ ರೈತ ಚೆನ್ನಾಗಿ ಇರ್ತಾನೋ ದೇಶ ಸುಭಿಕ್ಷವಾಗಿ ಇರ್ತಕ್ಕಂಥದ್ದು. ಅಂತ ಅನ್ನವನ್ನ ಕೊಡ್ತಕ್ಕಂಥ ಶಕ್ತಿ ಇಂದಿನ ಕೂಡ ಬೆಳೆಸ್ಕೊಂಡಿರ್ತಕ್ಕಂಥ ಪರಂಪರೆ ಒಕ್ಕಲಿಗರು. ಕ್ರಿಸ್ತಪೂರ್ವ 300ರಲ್ಲಿ ನೆನಪು ಮಾಡಿಕೊಂಡು ಯಾರು ನೆನಪಾಗುವುದು? ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯರ ಕಾಲದಲ್ಲಿ ಚಾಣಕ್ಯ ಇದ್ದ. ಬಹುಶಃ ಚಾಣಕ್ಯ ಮತ್ತು ಚಂದ್ರಗುಪ್ತ ಮೌರ್ಯ ಹಿಂದೂ ಸೇರಿದವಾಗಿದ್ದರೆ ಇಲ್ಲ ಎಂದೋ ನಮ್ಮ ದೇಶ ಪರಕೀಯ ಬಾಳಾಗಬೇಕಾಗಿತ್ತು, ಗ್ರೀಕ್ ಬಾಳಾಗಬೇಕಾಗಿತ್ತು. ಅದೇ ಜನ ಓಡಿಸಿ ಆಯಿತು.
ಅಲೆಕ್ಸಾಂಡರ್ ಬಂದು ಬಂದಿದ್ದಂತಹ ಕೆಲವರು ಹುಡುಕೊಂಡ್ರು. ಅದಕ್ಕೆ ಒಬ್ಬ ನಿಮಗೆ ಗೊತ್ತಿರೋ ಚರಿತ್ರೆ ಹೋಗತಕ್ಕಂಥಕ್ಕೆ ಮೆಗಾಸ್ತನಿಸ್ ಅಂತ ಕೇಳಿದ್ರಿ. ಮೆಗಾಸ್ತನಿಸ್ ಇಂಡಿಕ ಅಂತ ಒಂದು ಪುಸ್ತಕ ಇದೆ, ಓದಿದೆ. ಆದ್ರೆ ಇಡೀ ದೇಶವನ್ನ ಅಲೆಕ್ಸಾಂಡರ್ ನಂತರದಲ್ಲಿ ಕೂಡ ಚಂದ್ರಗುಪ್ತ ಆಸ್ತನದಲ್ಲಿ ಉಳಿದು ಇಡೀ ದೇಶವನ್ನ ಪರ್ಯಟನೆ ಮಾಡಿ ಕೊನೆಗೆ ನಾವು ಮೆಗಾಸ್ತನಿಸ್ ಕಂಡಂತ ಭಾರತವನ್ನ ಚಿತ್ರೀಕರಿಸಿದರೆ ಆತ ನಾವು ಏನು ಶೂದ್ರ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ನಾಲ್ಕು ವರ್ಗಗಳನ್ನ ಮಾಡ್ಕೊಂಡಿದ್ದ ಅದರ ಹೊರತಾಗಿರ್ತಕ್ಕಂತ ಒಂದು ಸಿಸ್ಟರ್ನ ಕೊಟ್ಟು ನೋಡಿ ಅದನ್ನ ದಾಖಲಿಸಿದರೆ ಸೋಮಿಷ್ಟ ಅಂದ್ರೆ ಯಾರ ಜ್ಞಾನ ಪ್ರಸಾರವನ್ನು ಮಾಡ್ತಕ್ಕಂಥವರಿದ್ದಾರೋ ಆ ಒಂದು ಕಡಿಮೆ ಸಂಖ್ಯೆಯ ಜನಗಳನ್ನ ಹೊರತಾಗಿಸಿದ್ದಾರೆ. ಸ್ವಾಮಿ ಕಲಿಯುಗೆಯ ಹೆಸರಿನಲ್ಲಿ ಅವತ್ತಿನ ಇತಿಹಾಸಕ್ಕೆ ತಕ್ಕಂತೆ ಇಡೀ ದೇಶದ ಉದ್ದಗಳನ್ನು ಕೂಡ 70%ಗಿನ ಹೆಚ್ಚಿನ ವ್ಯಕ್ತಿಗಳು ಇದ್ದಂತಹದ್ದು ಸ್ವಾಮಿ ಕಲಿಯುಗೆ ಅಂದ್ರೆ ಒಕ್ಕಲಿಗರ ಹೆಸರಿನಲ್ಲಿ ವ್ಯವಸಾಯವನ್ನು ಪ್ರಧಾನವಾಗಿ ಇಟ್ಕೊಂಡಂತ ಜನರು ಈ ದೇಶದ ಬೆಂಬಲವಾಗಿದ್ದು ಅವತ್ತಿಗೆ ಆ ದೇಶ ಇದ್ದಂತ ರಾಜರು ಈ ಜನಗಳನ್ನು ಯಾರು ಕೂಡ ಡಿಸ್ಟರ್ಬ್ ಮಾಡಬಾರದು, ಈ ದೇಶಗಳಿಗೂ ಎಲ್ಲ ಈ ಜನಕ್ಕೆ ಇರ್ತಕ್ಕಂತ ಸೌಲಭ್ಯಗಳನ್ನ ಕೊಡಬೇಕು. ಕಾರಣ ಯಾವುದೇ ಯುದ್ಧಗಳಾದ್ರೆ ಮೊದಲು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಜ್ಞಾನ ಪ್ರಸಾರ ಮಾಡ್ತಕ್ಕಂಥ ಒಂದು ವರ್ಗ ಆಗುತ್ತೆ. ಆದ್ರೆ ದೇಶಕ್ಕೆ ಅನ್ನವನ್ನ ಕೊಡ್ತಾ ಇರ್ತಕ್ಕಂಥ ಈ ವರ್ಗವನ್ನ ಆಡುವ ಸರ್ಕಾರಗಳು ಎಲ್ಲ ಸೌಲಭ್ಯಗಳನ್ನ ಕೊಟ್ಟು ಅವರನ್ನ ರಕ್ಷಣೆ ಮಾಡಬೇಕು ಅಂತಕ್ಕಂಥ ನಿಯಮ ಅವತ್ತೇ ಜಾರಿಗೆ ಇತ್ತಂತೆ. ಅಂತಹದೊಂದು ವರ್ಗ ಇಡೀ ನಾಡಿನ ಉದ್ದಕ್ಕೂ ಕೂಡ ದೇಶದಲ್ಲಿ ಕೂಡ ಪದ್ಧತಿಸಿದಂಥದ್ದು ಒಕ್ಕಲಿಗ ಸಮುದಾಯ. ಸ್ಥಳೀಯ ಶಾಸಕ ಮಂಕಾಳ್ ವೈದ್ಯರವರು ಮಾತನಾಡಿ, ಒಕ್ಕಲಿಗ ಸಮಾಜವು ಸಂಘಟಿತರಾಗಿ ಇಂತಹ ಕಾರ್ಯ ನೆರವೇರಿಸುತ್ತಿರುವುದು ಅಭಿಮಾನದ ಸಂಗತಿ. ಸಮುದಾಯ ಭವನ ಪೂರ್ಣಗೊಳಿಸಲು ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದೆ. ಅಲ್ಲಿಂದ ಬರುವಾಗ ಕೃಷ್ಣಗುರು ಜೊತೆ ಬಂದೆ. ಆಗ ನಾನು ಹೇಳಿದೆ, ಇಲ್ಲಿ ಏಕೆ ಇನ್ನೂ ಒಂದು ಸಂಘಟನೆ ಆಗಿ ಒಂದು ಸ್ವಂತ ಸರ್ಕಾರವನ್ನು ಯಾಕೆ ಕರ್ತಿಲ್ಲ ಅಂತ. ಆ ಸಂದರ್ಭದಲ್ಲಿ ತುಂಬ ಜಾಗ ತಗೊಂಡಿದ್ದೀವಿ. ಆಗ ನಾವು ಪೂಜೆ ಬಾಲೂರನ್ನು ಸಂಪರ್ಕ ಜಾಗ ಕೆಳದೂರಲ್ಲಿ ಅಂತ ಹೇಳಿದ್ರು. ಇಲ್ಲ ಹಾಗೆ ನಮ್ಮ ಹಾಲು ತಿಮ್ಮಪ್ಪ, ನಾವು ಯಾವಾಗಲೂ ಹಾಲು ತಿಮ್ಮಪ್ಪ ಅಂತ ಹೇಳಿದ್ರು. ಹಾಲು ತಿಮ್ಮಪ್ಪ ಮತ್ತೆ ಅವರ ಜೊತೆಯಲ್ಲಿ ನಮ್ಮ ಮಾಮಲೆನ ನಾಲ್ಕು ಜನರು ಒಂದು ಕಡೆ ಕೂತಿ ಇದಕ್ಕೆ ಏನು ಸರ್ಕಾರ ಬೇಕು ಮಾಡಿದ್ರು ಆದಷ್ಟು ಬೇಗ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ನಾಲ್ಕು ಜನರ ಜೊತೆ ಕೂಡಿ ಅಧ್ಯಕ್ಷರನ್ನ ಕೊಟ್ಟು ಕೂಡ ಐದು ಜನ ಸೇರಿ ಈ ಕಾರ್ಯಕ್ರಮವನ್ನು ಮುಂಬರಿಸಲು ಪ್ರಯತ್ನ. ಹಾಗಾಗಿ ನನಗೆ ಈ ಸಂದರ್ಭ ಸುವರ್ಣ ಮುಗಿಯುವಂಥ ಸಂದರ್ಭ. ಯಾಕೆಂದರೆ 2000 ಇತಿಹಾಸ ಉಳ್ಳಂಥ ಒಂದು ಮಠದ ಪೂಜಾಧೀಕರಣ ಕರೆಯಿಕೊಂಡು ಯಾವುದೂ ಆದೇಶ ಆದರೂ ಈ ಸಂದರ್ಭದಲ್ಲಿ ಇವತ್ತು ಅದು ನನ್ನ ಶಾಸಕರ ಅವಧಿಯಲ್ಲಿ ಆಗಿದ್ದು ನನಗೆ ತುಂಬ ಸಂತೋಷ ಆಗುತ್ತದೆ. ಇನ್ವಿಟೇಷನ್ ಕೊಡುವಾಗ ಬಂದು ಹೀಗೆ ಗುರುಗಳು ಹೀಗೆ ಹೇಳಿದ್ದಾರೆ ನಾನು ಹಾಗೆ ಜ್ಞಾನಿಗಳಿಗೆ ಕೆಲವರಿಗೆ ನಾನು ಫೋನ್ ಮಾಡಿ ಹೇಳಿದೆ. ಜ್ಞಾನಿಗಳಿಗೆ ಕೆಲವರಿಗೆ ಫೋನ್ ಮಾಡಿ ಹೇಳಿದೆ. 25 ಲಕ್ಷ ಒಳ್ಳೆ ಮಾಡಲೇಬೇಕು ಅಂತ ನನಗೆ 25 ಲಕ್ಷ ಅವರು ಹೇಳಿದರೆ ನೀವು 50 ಓಟು ಮಾಡಬೇಕಂತ. ಆದರೆ ಇಲ್ಲಿ ಈಗ ನಮಗೆ ಸಂತೋಷ ಆಗಿದ್ದರೆ ಅಶಿಷ್ಟವನ್ನ ಹೆಚ್ಚು ಕಡಿಮೆ 1 ಕೋಟಿ ರೂಪಾಯಿ ಓಟು ಮಾಡಿ 50 ಲಕ್ಷ ಸರ್ಕಾರದಿಂದ ಬಂದಿದೆ. ಮತ್ತೆ ಸರ್ಕಾರದಿಂದ ಎಷ್ಟು ಸಾಧ್ಯ ಆಗ್ತದೆ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಮ್ಮ ಹತ್ರ ಜಿಲ್ಲಾ ಪಂಚಾಯಿತು ಜೊತೆ ಜೊತೆಯಲ್ಲಿ ತಾಲೂಕು ಪಂಚಾಯಿತು ಅವ್ರಿಗೆ ಇವತ್ತು ಶುಭವಾದ ಆಗ್ತಾ ಇದೆ ಅಧ್ಯಕ್ಷರು ಇದ್ದಾರೆ. ಜಿಲ್ಲಾ ಪಂಚಾಯತಿಂದ 25 ಲಕ್ಷ ಕೊಡಲೇಬೇಕು.
ಸಾರ್ವತ್ರಿಕೆ ಅಂತ 25 ಲಕ್ಷ ಕೊಡಬೇಕು. ನಾವು 1 ವರ್ಷದಲ್ಲಿ ಒಕ್ಕಲಿಗರ ಸಮುದಾಯವನ್ನು ಮುಗಿಸಿ ಗುರುಗಳ ಆಜ್ಞೆ ಗುರುಗಳಿಗೆ ಮೇಲೆ ಅಲ್ಲಿ ಮತ್ತೆ ನಾವು ಸೀರೆ ಹೊಂದಿಸಿ ಬರಲು ನನಗೆ ಒಂದು ಸಂತೋಷ. ಇವತ್ತೆ ತುಂಬ ಸಂತೋಷ ಆಯಿತು. ಎಂದೂ ಗೊತ್ತಾಗ ಸೋ ಇಂತೆ ಇಲ್ಲ ದಾನಿಗಳು ನಾವು ಇದ್ದೇವೆ. ಅದರ ಜೊತೆಯಲ್ಲಿ ಯುವಕರು ತುಂಬ ಖುಷಿಯಾಗಿದ್ದುದಕ್ಕೆ ಯುವಕರ ಒಂದು ಅವರ ಒಗ್ಗಟ್ಟು ಅದರ ಜೊತೆಯಲ್ಲಿ ಪ್ರತಿ ಭಕ್ತಿ ಗುಣವಂತಿಯಿಂದ ಇಲ್ಲಿಗಳಿಗೆ ಬಂದು ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಿದೆ. ನಾನು ವಿಶೇಷವಾಗಿ ಯುವಕರಿಗೆ ಅಭಿನಂದಿಸುತ್ತೇನೆ. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಶಂಭುಗೌಡ, ಪದ್ಮಶ್ರೀ ಪುರಸ್ಕೃತೆ ಸುಕ್ರಿ ಬೊಮ್ಮಗೌಡ, ಜೆಡಿಎಸ್ ಮುಖಂಡ ಗಣಪಯ್ಯ ಮಂಜುಗೌಡ, ತಾಲೂಕಾ ಪಂಚಾಯತ್ ಸದಸ್ಯ ಗಣಪಯ್ಯ ಕನ್ಯಾಗೌಡ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಜಯಶ್ರೀ ಮೊಗೇರ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ದೀಪಕ್ ನಾಯ್, ಸವಿತಾಗೌಡ, ಹಿರಿಯ ವಕೀಲ ಕೆಟಿಗೌಡ, ತಹಶೀಲ್ದಾರ್ ವಿಆರ್ ಗೌಡ, ತಿಲಕ್ ಗೌಡ, ವಾಸುಗೌಡ, ದೇವಿಗೌಡ, ಶ್ರೀಮಾಲಾ ಗೌಡ, ಸುಬ್ರಾಯ್ ಗೌಡ, ತಿಮ್ಮಪ್ಪ ಗೌಡ ಇತರರು ಉಪಸ್ಥಿತರಿದ್ದರು. ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಂಎಚ್ ಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಶ್ರೀಗಳಿಗೆ ತಾಲೂಕಿನ ಒಕ್ಕಲಿಗ ಸಮಾಜದವರ ಪರವಾಗಿ ಪುಷ್ಪವೃಷ್ಟಿಯೊಂದಿಗೆ ಗುರುವಂದನೆ ಸಲ್ಲಿಸಲಾಯಿತು. ತಾಲೂಕಿನ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕರಿಸಲಾಯಿತು. ಸುಕ್ರಿ ಬೊಮ್ಮಗೌಡ, ಶಾಸಕ ಮಂಕಾಳ್ ವೈದ್ಯ ಹಾಗೂ ಸಮುದಾಯ ಭವನಕ್ಕೆ ದೇಣಿಗೆ ನೀಡಿದ ಗಣ್ಯರನ್ನು ಸನ್ಮಾನಿಸಲಾಯಿತು. ಆರಂಭದಲ್ಲಿ ಹೊನ್ನಾವರದಿಂದ ಉಭಯ ಶ್ರೀಗಳನ್ನು ಬೈಕ್ ರ್ಯಾಲಿಯಲ್ಲಿ ಕರೆತರಲಾಯಿತು. ಗುಣವಂತೆಯಿಂದ ಶ್ರೀಗಳನ್ನು ಭವ್ಯ ರಥದಲ್ಲಿ ಮೆರವಣಿಗೆಯಲ್ಲಿ ಪೂರ್ಣಕುಂಭ ಸ್ವಾಗತದಿಂದ ಮಹಿಳೆಯರು ಬರಮಾಡಿಕೊಂಡರು.
ಬಾಲಚಂದ್ರ ಗೌಡರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಾಖಾ ಮಠಾಧೀಶರಾದ ಪ್ರಸನ್ನನಾಥ ಸ್ವಾಮೀಜಿ ದಾನಿಗಳಿಗೆ ಅಭಿನಂದಿಸಿದರು. ಭಾವನಾ ಟಿವಿಗಾಗಿ ವೆಂಕಟೇಶ್ ಮೇಸ್ತಾ ಹೊನ್ನಾವರ್. ದಿನಗಳ ಹಿಂದೆ ಕೊಳೆ ಹಾವು ಕಚ್ಚಿ ಕಾಲು ಕೊಳೆಯುತ್ತಿರುವ ಸ್ಥಿತಿಯಲ್ಲಿಯೇ ಜೀವನ ಸಾಗಿಸುತ್ತಿದ್ದ ಸೋನಾರ್ ಕೇರಿಯ ಕೃಷ್ಣಮೂರ್ತಿ ಶೇಟ್ ಇವರ ಚಿಕಿತ್ಸೆಗಾಗಿ ಶಾಸಕ ಮಂಕಾಳ್ ವೈದ್ಯ ಧನಸಹಾಯ ನೀಡಿದ್ದು, ಸರ್ಕಾರದ ವೈದ್ಯಕೀಯ ವೆಚ್ಚದ ಧನಸಹಾಯದ ಅಡಿಯಲ್ಲಿ ಇನ್ನಷ್ಟು ಪರಿಹಾರ ಒದಗಿಸಿಕೊಡುವ ಭರವಸೆ ನೀಡಿದರು. ಕೆಲ ದಿನಗಳ ಹಿಂದೆ ಅವರು ಹಾವು ಕಡಿತದಿಂದ ತೊಂದರೆಗೀಡಾದ ಕೃಷ್ಣಮೂರ್ತಿ ಶೇಟ್ ರವರು ವಾಟ್ಸಪ್ನಲ್ಲಿ ಸಹಾಯಕ್ಕಾಗಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದರ ಹಿನ್ನೆಲೆಯಲ್ಲಿ ರವಿವಾರದಂದು ಸಂಜೆ ಮನೆಗೆ ಭೇಟಿ ನೀಡಿದ ಶಾಸಕರು ಅವರ ಆರೋಗ್ಯ ವಿಚಾರಿಸಿದರು. ಇದರಂತೆ ಇತ್ತೀಚೆಗೆ ಬಂದರ್ ರಸ್ತೆಯಲ್ಲಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ತಲಗೋಡಿನ ನಾಗಪ್ಪ ನಾಯ್ಕರವರ ಮನೆಗೆ ತೆರಳಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಧನ ಸಹಾಯ ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕರೊಂದಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಠಲ್ ನಾಯ್ಕ್, ಜಯ ಕರ್ನಾಟಕ ಸಂಘದ ಅಧ್ಯಕ್ಷ ಸುಧಾಕರ್ ನಾಯ್ಕ್, ಪುರಸಭಾ ಸದಸ್ಯ ವೆಂಕಟೇಶ್ ನಾಯ್ಕ್, ದಿನೇಶ್ ಶೇಟ್, ಹರೀಶ್ ಶೇಟ್, ಸತ್ಯನಾರಾಯಣ್ ಶೇಟ್ ಇದ್ದರು. ಭಾವನಾ ಟಿವಿಗಾಗಿ ಉಲ್ಲಾಸ್ ಶಾನ್ಭಾಗ್ ಶಿರಾಲಿ. ಚಿತ್ರನಟ ಪ್ರಕಾಶ್ ರೈ ಅವರು ಅಖಿಲ ಭಾರತ ನಾಥ ಪಂಥದ ಅಧ್ಯಕ್ಷರಾದ ಉತ್ತರ ಭಾರತದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರನ್ನು ಪೂಜಾರಿಗೆ ಹೋಲಿಸಿ ಲೇವಡಿ ಮಾಡುವುದರ ಮುಖಾಂತರ ಇಡೀ ನಾಥ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಎಂದು ಕರ್ನಾಟಕ ರಾಜ್ಯ ನಾಥ ಪಂಥ ಅಧ್ಯಕ್ಷರಾದ ಕೇಶವ್ ಕೋಟೇಶ್ವರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಭಟ್ಕಳದ ಖಾಸಗಿ ಹೋಟೆಲ್ನಲ್ಲಿ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅಖಿಲ ಕರ್ನಾಟಕ ನಾಥಪಂಥ ಜೋಗಿ ಸಮಾಜ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ಡಾ ಕೇಶವ್ ಕೋಟೇಶ್ವರ್ ಮಂಗಳವಾರದಂದು ಕುಂದಾಪುರದ ಕೋಟಾದಲ್ಲಿ ನಟ ಪ್ರಕಾಶ್ ರೈ ಶಿವರಾಮ್ ಕಾರಂತ ಪ್ರಶಸ್ತಿ ಸ್ವೀಕರಿಸಲು ಬರುತ್ತಿದ್ದು, ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ನಾಥಪಂಥ ಜೋಗಿ ಸಮಾಜ ಸೇವಾ ಸಮಿತಿ ಎಲ್ಲರೂ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಅವರ ಹೇಳಿಕೆಯ ವಿರುದ್ಧ ಮೌನ ಪ್ರತಿಭಟನೆ ಮಾಡುತ್ತಿದ್ದೇವೆ. ಅದೇ ರೀತಿ ಮೌಲ್ಯಯುತವಾದ ಜೀವನ ನಡೆಸುತ್ತಿರುವ ಓರ್ವ ನಾಥಪಂಥದ ಸಂತರ ಬಗ್ಗೆ ಯಾವುದೇ ವೇದಿಕೆಯಲ್ಲಿ ತುಚ್ಛವಾಗಿ ಮಾತನಾಡಿರುವುದು ಖಂಡನೀಯವಾಗಿದೆ. ತಾವು ನಟರೆಂದು ತಮ್ಮ ಪ್ರಚಾರದ ಸಲುವಾಗಿ ಕೋಟ್ಯಾಂತರ ಜನರ ಭಾವನೆಗೆ ಧಕ್ಕೆ ತಂದಿದ್ದಾರೆ ಎಂದು ಹೇಳಿದರು. ನಾನೇ ದೊಡ್ಡ ನಟ, ನನಗೆ 4-5 ರಾಜ್ಯ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ನನ್ನ ಪ್ರಶಸ್ತಿಯನ್ನ ಆ ಯೋಗಿ ಕೊಡಬೇಕು, ಅಷ್ಟು ದೊಡ್ಡ ನಟ ಅವರು ಹಿಂದೊಂದು ಮುಂದೊಂದು ಮಾಡ್ತಾರೆ ಅಂತ ಹೇಳುವ ರೀತಿಯಲ್ಲಿ ಮಾತಾಡ್ತಾರೆ. ಬಹಳ ಸ್ಪಷ್ಟವಾದ ಅವರ ಉಚ್ಚಾರ ಏನಿತ್ತು ಅಂದ್ರೆ, ಅವರು ಮುಖ್ಯಮಂತ್ರಿ ಆದಿತ್ಯನಾಥರ ಅಂತ ಹೇಳಿ ಉಚ್ಚಾರಣೆ ಮಾಡಲಿಲ್ಲ, ಯೋಗಿ ಆದಿತ್ಯನಾಥ್ ಅಂತ ಹೇಳಿ ಉಚ್ಚಾರಣೆ ಮಾಡ್ತಾರೆ. ಯೋಗಿ ಆದಿತ್ಯನಾಥ್ ಬರೇ ಒಂದು ಉತ್ತರ ಪ್ರದೇಶದ ಒಂದು ಮುಖ್ಯಮಂತ್ರಿ ಮಾತ್ರ ಅಲ್ಲ, ಅವರು ಇಡೀ ಭಾರತದ ನಾಥ ಪಂಥದ ಅನುಯಾಯಿ. ಸೊ ಕೋಟ್ಯಾಂತರ ಜನರ ಭಾವನೆಗಳನ್ನು ನೋವು ಮಾಡುವಂತ ಈ ಸೆಲೆಬ್ರಿಟಿಗಳು ಕೊಡುವಂತ ಇಂಥ ಹೇಳಿಕೆಗಳಿಂದ
ಅವರು ನಾವು ದೊಡ್ಡ ಮನುಷ್ಯರಾಗ್ತೇವೆ, ಒಂದೇ ಸಲಕ್ಕೆ ಜನ ಮೀಡಿಯಾ ಎಲ್ಲ ನಮ್ಮನ್ನ ಓಲೈಸ್ತದೆ ಅಥವಾ ರೆಕಾರ್ಡ್ ಮಾಡಿ ಹೊರಗಡೆ ಹಾಕ್ತದೆ ಅಂತೇಳಿ ಹೇಳುದು ಪರವಿರೋ ಚರ್ಚೆ ಆಗಲಿ ಅಂತ ಆಲೋಚನೆ ಮಾಡ್ತಾರೆ. ಬಟ್ ಇಲ್ಲಿ ಅನಾದಿ ಕಾಲದಿಂದಲೂ ಆ ಸಂತನನ್ನು ನಂಬಿಕೊಂಡು ಬಂದಂತ, ಅವರ ಸೇವೆಯನ್ನು ಪಡೆದಂತ, ಅವರ ಹಿಂಬಾಲಕರಾದ ನಮಗೆ ಎಷ್ಟು ನೋವಾಗ್ತದೆ. ಸೊ ಇಷ್ಟಾದ ನಂತರ ಇದೇ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ನಾಥಪಂಥ ಜೋಗಿ ಸಮಾಜ ಸೇವಾ ಸಮಿತಿಯ ಜಿಲ್ಲಾ ಪ್ರತಿನಿಧಿ ರಾಮನಾಥ್ ಬಳೆಗಾರ್ ಮಾತನಾಡಿದ್ದು, ಓರ್ವ ಪ್ರಕಾಶ್ ರೈ ಓರ್ವ ನಟ ಮಾತ್ರ, ಅವರಿಗೆ ಕೇವಲ ನಟನೆ ಮಾತ್ರ ಜೀವನ, ಅದನ್ನು ಬಿಟ್ಟು ಬೇರೇನೂ ಇಲ್ಲ. ಆದರೆ ಯೋಗಿ ಆದಿತ್ಯನಾಥರವರು ಹಿಂದೆಯೂ ಯೋಗಿ, ಇಂದೂ ಸಹ ಯೋಗಿ, ಮುಂದೆಯೂ ಯೋಗಿಯಾಗಿಯೇ ಇರುತ್ತಾರೆ. ಅವರಿಗೆ ಯಾವುದೇ ನಟನೆ ಮಾಡಿ ಜೀವನ ಸಾಗಿಸಬೇಕಾದ ಅವಶ್ಯಕತೆ ಇಲ್ಲ, ನಟನೆಯಿಂದ ರಾಜಕೀಯ ಮಾಡಬೇಕಾದ ಅವಶ್ಯಕತೆಯೂ ಸಹ ಇಲ್ಲ. ನಾಥಪಂಥದ ಅತ್ಯಂತ ಶ್ರೇಷ್ಠವಾದ 12 ಪ್ರಾಂತ್ಯದ ಅಧ್ಯಕ್ಷ ಯೋಗಿ ಆದಿತ್ಯನಾಥರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ ನಟ ಪ್ರಕಾಶ್ ರೈ ಹೇಳಿಕೆಯನ್ನು ಖಂಡಿಸುತ್ತೇವೆ. ಮಂಗಳವಾರದಂದು ಶಿವರಾಮ್ ಕಾರಂತ ಪ್ರಶಸ್ತಿ ಸ್ವೀಕರಿಸದಂತೆ ಕಪ್ಪು ಬಾವುಟವನ್ನು ಪ್ರದರ್ಶಿಸಲಿದ್ದೇವೆ. ಪ್ರಕಾಶ್ ರೈ ನೀಡಿದ ಹೇಳಿಕೆಯನ್ನು ಬೇಷರತ್ತಾಗಿ ವಾಪಸ್ಸು ಪಡೆದು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಎಂದು ಹೇಳಿದರು. ಖಂಡಿತವಾಗಿ ಅದನ್ನು ಖಂಡಿಸುತ್ತೇವೆ. ಈ ಉದ್ದೇಶದಿಂದ ಇವತ್ತು ಈ ಪತ್ರಿಕಾಗೋಷ್ಠಿ ಕರಿತಾ ಇದ್ದೇವೆ. ಇದು ಎಲ್ಲ ಜಿಲ್ಲೆಯಲ್ಲೂ ನಾವು ಈವರೊಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ತೇವೆ. ನಾಳೆ ಅವರನ್ನು ನಾವು ಆ ಪ್ರಶಸ್ತಿ ತಗೊಳ್ಳದ ರೀತಿಯಲ್ಲಿ ಕಪ್ಪು ಬಾವುಟವನ್ನು ಧರಿಸೋದ್ರ ಮೂಲಕ ಅವರನ್ನ ವಿರೋಧಿಸ್ತಾ ಇದ್ದೇವೆ. ಅದರಿಂದ ಆಗುವಂತಹ ಯಾವುದೇ ಒಂದು ಸಂಕಷ್ಟಗಳನ್ನು ನಾವು ಎದುರಿಸಲಿಕ್ಕೆ ಸಂತೋಷದಿಂದ ತಯಾರಾಗಿದ್ದೇವೆ. ಯಾಕೆಂದ್ರೆ ಪ್ರಕಾಶ್ ರೈ ಅಂತ ಒಬ್ಬ ನಟ, ಆ ನಟನಿಗೆ ನಟನೆಯೇ ಜೀವನ, ಆತನಿಗೆ ನಟನೆ ಬಿಟ್ಟರೆ ಬೇರೆ ಜೀವನ ಇಲ್ಲ. ಆದರೆ ಯೋಗಿ ಆದಿತ್ಯನಾಥರು ಹಿಂದೂ ಯೋಗಿನೇ, ಹಿಂದೂ ಯೋಗಿ, ಮುಂದೂ ಕೂಡ ಯೋಗಿ. ಅವರಿಗೆ ಯಾವುದೇ ರೀತಿಯ ನಟನೆ ಮಾಡಿ ಜೀವನ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅವರ ಗುರುಗಳಾದಂತಹ ಅಭಯತ್ಯನಾಥರು ಕೂಡ ಅನೇಕ ಬಾರಿ MP ಆದವರು. ಗೋರಖ್ಪುರದಂತಹ ಒಂದು ಮಠವನ್ನ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ, ಇವತ್ತು ನಿಮ್ಗೆ ಗೊತ್ತಿರಬಹುದು, ಗೋರಖ್ಪುರದಷ್ಟು ಸೌಹಾರ್ದಯುತವಾದ ಒಂದು ಮಠ ಪ್ರಪಂಚದ ಯಾವ ಭಾಗದಲ್ಲೂ ಇಲ್ಲ. ನಿಮ್ಮ ಅನ್ಕೊಳ್ಳಿ, ನಮ್ಮಲ್ಲಿ ಅಸಹಿಷ್ಣುತೆ ಅಂತ ಹೇಳ್ತೀವಿ, ಬಬ್ಬಾಡಿತಾ ಇದ್ದಾರೆ. ಅಸಹಿಷ್ಣುತೆಯನ್ನ ನಮ್ಮ ಗೋರಖ್ಪುರದಲ್ಲಿ ಹೋಗಿ ನೋಡಿ ಎಷ್ಟು ಮಟ್ಟಿಗಿದೆ ಅಂತೇಳಿ. ಆ ಮಠದಲ್ಲಿ ಇವತ್ತಿಗೂ ನಮ್ಮ ಮಠದ ಮುಖ್ಯ ಮ್ಯಾನೇಜರ್ ಕೂಡ ಒಬ್ಬ ಮುಸ್ಲಿಮ್. ನಮ್ಮ ಈ ಅಸಹಿಷ್ಣುತೆ ಅಂತ ಖಂಡಿತವಾಗಿ ಹೋಗಿವರಿಗೆ ನಟನೆ ಮಾಡಿ ಜೀವನ ಮಾಡಬೇಕಾದ ಅವಶ್ಯಕತೆ ಇಲ್ಲ, ನಟನೆಯಿಂದ ರಾಜಕೀಯ ಮಾಡಬೇಕಾದ ಅವಶ್ಯಕತೆ ಇಲ್ಲ, ರಾಜಕೀಯದಿಂದ ಬದುಕಬೇಕಾದ ಅವಶ್ಯಕತೆ ಖಂಡಿತ ಅವರಿಗಿಲ್ಲ. ಅದಕ್ಕೋಸ್ಕರ ಈ ಹೇಳಿಕೆಯನ್ನ ಅವರು ಬೇಷರತ್ತಾಗಿ ವಾಪಸ್ ಪಡಿಬೇಕು, ಬೇಷರತ್ತಾಗಿ ಕ್ಷಮೆ ಯಾಚಿಸಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅಂತ ಇವತ್ತು ನಾವು ಜಿಲ್ಲಾ ಪ್ರತಿನಿಧಿಯಾಗಿ ಮಾಧ್ಯಮದವರಿಗೆ ಹೇಳ್ತಾ ಇದ್ದೀವಿ. ನಾಳೆ ದಿನ ಮಧ್ಯಾಹ್ನ 1 ಗಂಟೆಯಿಂದ ಆ ಕಾರ್ಯಕ್ರಮ ಮುಕ್ತಾಯದವರೆಗೂ ಅಥವಾ ಅವರು ಕ್ಷಮೆ ಕೇಳುವವರೆಗೂ ನಾವು ಖಂಡಿತವಾಗಿ ನಮ್ಮ ನಿರಶನವನ್ನು ತೋಟದಲ್ಲಿ ಮುಂದುವರಿಸ್ತಾ ಇದ್ದೇವೆ. ಮಾಧ್ಯಮದವರು ಖಂಡಿತವಾಗಿ ನಮಗೆ ಈ ವಿಷಯದಲ್ಲಿ ಬೆಂಬಲಿಸಬೇಕು. ಸುದ್ದಿಗೋಷ್ಠಿಯಲ್ಲಿ ಅಖಿಲ ಕರ್ನಾಟಕ ನಾಥಪಂಥ ಜೋಗಿ ಸಮಾಜ ಸೇವಾ ಸಮಿತಿಯ ಕಾರ್ಯದರ್ಶಿ ಶಿವರಾಮ್ ಬಳೆಗಾರ್, ರಾಜ್ಯ ಸಂಯೋಜಕ ರಮೇಶ್ ಜೋಗಿ ಹೆಮ್ಮಾಡಿ, ಸಮಾಜದ ಹಿರಿಯರು AM ಬಳೆಗಾರ್, ರಾಮದಾಸ್ ಬಳೆಗಾರ್ ಸೇರಿದಂತೆ ಮುಂತಾದ ಸಮಾಜದವರು ಉಪಸ್ಥಿತರಿದ್ದರು. ಭಾವನಾ ಟೇವಿಗಾಗಿ ಉಲ್ಲಾಸ್ ಶಾನ್ಭಾಗ್ ಶಿರಾಲಿ. ಜಿಲ್ಲಾಡಳಿತ ಉತ್ತರ ಕನ್ನಡ, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ, ಉಪನಿರ್ದೇಶಕರ ಕಾರ್ಯಾಲಯ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉತ್ತರ ಕನ್ನಡ ಕಾರವಾರ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಭಟ್ಕಳ್ ಇವರ ಸಂಯುಕ್ತ ಆಶ್ರಯದಲ್ಲಿ ಬೆಳಗಾವಿ ವಿಭಾಗ ಮಟ್ಟದ 14 ಹಾಗೂ 17 ವರ್ಷ ವಯೋಮಾನದ ವಿದ್ಯಾರ್ಥಿಗಳ 2017-18 ಕಬಡ್ಡಿ ಪಂದ್ಯಾವಳಿ ಭಟ್ಕಳದ ಶಿರಾಲಿಯ ತಟ್ಟಿಹಕ್ಕಲ್ ಗ್ರೀನ್ ಪಾರ್ಕ್ ಕ್ರೀಡಾಂಗಣದಲ್ಲಿ ಸೋಮವಾರದಂದು ನಡೆಯಿತು. ಶಾಸಕ ಮಂಕಾಳ್ ವೈದ್ಯರು ಕ್ರೀಡಾ ಧ್ವಜಾರೋಹಣ ನೆರವೇರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಶಿಕ್ಷಣಕ್ಕೆ ನೀಡುವಷ್ಟು ಕಾಳಜಿ ಪ್ರೋತ್ಸಾಹವನ್ನು ಕ್ರೀಡೆಗೂ ಸಹ ನೀಡಬೇಕಾಗುತ್ತದೆ. ಯಾಕೆಂದರೆ ವಿದ್ಯಾರ್ಥಿಗಳಲ್ಲಿ ಶಿಕ್ಷಣ ಪಡೆದುಕೊಳ್ಳುವ ಜವಾಬ್ದಾರಿಯ ಜೊತೆಗೆ ಕ್ರೀಡೆಯಲ್ಲಿಯೂ ಭಾಗವಹಿಸಿ ಪದಕ ಗೆಲ್ಲುವ ಆಶೆ ಇರುತ್ತದೆ. ನಮ್ಮ ತಾಲೂಕಿನಲ್ಲಿ ಕ್ರೀಡಾಪಟುಗಳ ಸಂಖ್ಯೆ ಹೆಚ್ಚಿದ್ದು ಅವರಿಗೆ ಸಿಗಬೇಕಾದ ಪ್ರೋತ್ಸಾಹದ ಕೊರತೆ ಇದೆ. ಹಾಗೂ ತಾಲೂಕಿನ ಶಿಕ್ಷಕರು ಕ್ರಿಯಾಶೀಲರಾಗಿದ್ದು ಸರ್ಕಾರದಿಂದ ಕ್ರೀಡೆಗೆ ಹಣ ಸಿಗಲಿಲ್ಲವಾದರೆ ದಾನಿಗಳಿಂದ ಜನಪ್ರತಿನಿಧಿಗಳಿಂದ ಕ್ರೀಡಾಪಟುಗಳಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುತ್ತಾರೆ, ಇದು ಶ್ಲಾಘನೀಯವಾದದ್ದು ಎಂದರು. ಯಾವಾಗಲೂ ಪಿಯು ಹತ್ರ ಚರ್ಚೆ ಮಾಡ್ತಾ ಇರ್ತೇನೆ. ಶಿಕ್ಷಣಕ್ಕೆ ಕೊರತೆ ಆಯಿತು ಅಂದ್ರೆ ಇಡೀ ದೇಶಕ್ಕೆ ಕೊರತೆ ಆದ ಹಾಗೆ. ಈಗ
ಶಿಕ್ಷಣಕ್ಕೆ ಕೊರತೆ ಇರಬಾರ್ದು. ಅದೇ ರೀತಿಯಲ್ಲಿ ನಾವು ಕ್ರೀಡೆಯನ್ನು ತಗೊಳ್ಬೇಕು, ಕ್ರೀಡೆಗೂ ಕೊರತೆ ಆಗಬಾರ್ದು. ನಾವು ಕ್ರೀಡಾಪಟುಗಳನ್ನ ಆಯ್ಕೆ ಮಾಡೋದಷ್ಟೇ ಇರ್ತದೆ, ಕ್ರೀಡಾಪಟುಗಳು ಬೇಕಾದಷ್ಟು ಜನ ಇದ್ದಾರೆ. ವಿಭಾಗ ಮಟ್ಟದಿಂದ 450 ಮಕ್ಕಳು ಕಬಡ್ಡಿ ಆಟಗಾರರು ರೆಡಿ ಇದ್ದಾರೆ ಅಂದರೆ ಪ್ರತಿ ಒಂದು ತಾಲೂಕಿನಿಂದ ಜಿಲ್ಲೆಗೆ ಆಯ್ಕೆ ಆದಂಥ ಮಕ್ಕಳು ಇದೆ. ನಾವು ಒಂದು ಟೀಮನ್ನು ರೆಡಿ ಮಾಡಿಕೊಂಡು ಚಿನ್ನ ಗೆಲ್ಲೋದು ದೊಡ್ಡದಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅವರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡಬೇಕು. ನಾನು ಹೊನ್ನಾವರ ಬಿಟ್ಕಳಕ್ಕೆ ನಮ್ಮ ಹತ್ರ ಸಾಧ್ಯ ಆದಷ್ಟು ಸರ್ಕಾರದಿಂದನೇ ಬರೋದನ್ನು ಕಾಯ್ತಾ ಇರೋದಿಲ್ಲ. ನಮ್ಮಲ್ಲಿ ಶಿಕ್ಷಕರು ಬಹಳ ಕ್ರಿಯಾಶೀಲರು, ಯಾವುದೇ ಕಾರಣಕ್ಕೆ ಕ್ರೀಡಾಪಟುಗಳಿಗೆ ಶಿಕ್ಷಣಕ್ಕೆ ಕೊರತೆ ಆಗದಿದ್ದ ಹಾಗೆ ನೋಡ್ಕೊಳ್ತಾರೆ. ಸರ್ಕಾರದಿಂದ ಬರಲಿಲ್ಲ ಅಂತ ಕೂತ್ಕೊಂಡಿರೋದಿಲ್ಲ. ದಾನಿಗಳ ಹತ್ರ ಹೋಗಿ, ಜನಪ್ರತಿನಿಧಿಗಳ ಹತ್ರ ಹೋಗಿ ಎಲ್ಲ ರೀತಿಯ ಮೂಲ ಸೌಕರ್ಯವನ್ನು ಅವರಿಗೆ ಕೊಡಿಸುವಂಥ ಕೆಲಸ ಶಿಕ್ಷಕರು ಮಾಡ್ತಾರೆ. ಹಾಗಾಗಿ ಉದ್ಘಾಟನೆಗೂ ಪೂರ್ವದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಾರವಾರ ಉಪನಿರ್ದೇಶಕ ಪಿಕೆ ಪ್ರಕಾಶ್, ಇಲಾಖಾ ವತಿಯಿಂದ ಹಮ್ಮಿಕೊಳ್ಳಲಾದ ಈ ಕಾರ್ಯಕ್ರಮವು ಹೆಮ್ಮೆಯ ವಿಚಾರವಾಗಿದೆ. ವಿದ್ಯಾರ್ಥಿಗಳ ಕಲಿಕೆಯ ಜೊತೆಗೆ ಅವರ ಸರ್ವತೋಮುಖ ವಿಕಾಸ ಆಗಬೇಕೆಂದರೆ ಕ್ರೀಡೆ ಅವಶ್ಯಕವಾಗಿದೆ. ನಮ್ಮ ಜಿಲ್ಲೆಯಲ್ಲಿನ ಕ್ರೀಡಾಪಟುಗಳಿಗೆ ಎಲ್ಲಾ ಹಂತದ ವಿಭಾಗದ ಕ್ರೀಡೆಯಲ್ಲಿಯೂ ಭಾಗವಹಿಸುವಂತೆ ಸಜ್ಜು ಮಾಡಲಾಗುತ್ತಿದೆ. ಆದರೆ ಕ್ರೀಡೆಯಲ್ಲಿ ನಮ್ಮ ಸಾಧನೆಯು ತೃಪ್ತಿಕರವಾಗುತ್ತಿಲ್ಲ. ಒಲಿಂಪಿಕ್ಸ್ನಲ್ಲಿ ಕ್ಯೂಬಾದಂತಹ ದೇಶ ಮಾಡುತ್ತಿರುವ ಸಾಧನೆಯಷ್ಟು ನಮ್ಮ ದೇಶ ಮಾಡುತ್ತಿಲ್ಲವಾಗಿರುವುದು ದುರ್ದೈವದ ಸಂಗತಿಯಾಗಿದೆ ಎಂದರು. ಕಲಿಕೆ ಎಷ್ಟು ಮುಖ್ಯನೋ ಅದರ ಜೊತೆಯಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಎಷ್ಟು ಮುಖ್ಯನೋ ಅದರ ಜೊತೆಯಲ್ಲಿ ಕ್ರೀಡಾ ಚಟುವಟಿಕೆಗಳು ಅಷ್ಟೇ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಇಲಾಖೆ ಅರ್ಥಕೊಂಡಿದೆ. ಹಾಗಾಗಿ ಇಲಾಖೆಯ ತಮಗೆ ಗೊತ್ತಿರೋ ಹಾಗೆ ಹೋಬಳಿ ಮಟ್ಟ ಶಾಲಾ ಮಟ್ಟದಿಂದ ಹಿಡಿದು ಹೋಬಳಿ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ಈಗ ವಲಯ ಮಟ್ಟ, ನಂತರ ರಾಜ್ಯ ಮಟ್ಟ, ನಂತರ ರಾಷ್ಟ್ರ ಮಟ್ಟ, ಈ ಎಲ್ಲ ಹಂತಗಳಿಗೂ ಕ್ರೀಡಾಪಟುಗಳನ್ನ ಸಜ್ಜುಗೊಳಿಸ್ತಾ ಇದ್ದೇವೆ. ಆದ್ರೆ ದುರ್ದೈವ ಅಂತ ಹೇಳಿದ್ರೆ ಒಲಿಂಪಿಕ್ ನಲ್ಲಿ 1886 ಈವರೆಗೂ ನೋಡಿದಾಗ ನಮ್ಮ ಸಾಧನೆ ಎಷ್ಟಿದೆ ಅಂತ ಒಂದು ಸಾರಿ ನಾವು ಆತ್ಮವಿಮರ್ಶೆ ಮಾಡಿಕೊಂಡಾಗ ಖಂಡಿತ ನಮ್ಗೆ ಎಲ್ಲ ಒಂಥರ ಬೇಸರ ಆಗುತ್ತೆ. ಇಷ್ಟು 130 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ನಾವು ಕ್ಯೂಬಾದಂತ ಒಂದು ಸಣ್ಣ ರಾಷ್ಟ್ರ ಮಾಡ್ತಕ್ಕಂಥ ಸಾಧನೆ ನಾವು ಮಾಡ್ತಾ ಇಲ್ಲ. ಕಾರವಾರ, ವಿಜಯವಾಡ, ಶಿರಸಿ, ಹಾವೇರಿ, ಗದಗ, ಧಾರವಾಡ, ಚಿಕ್ಕೋಡಿ, ಬೆಳಗಾವಿ ಹಾಗೂ ಬಾಗಲಕೋಟೆಯಿಂದ ಒಟ್ಟು 36 ತಂಡಗಳ ಪೈಕಿ 432 ಸ್ಪರ್ಧಿಗಳು ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದರು. ಹಾಗೂ ಪಂದ್ಯಾವಳಿಯಲ್ಲಿ 72 ಜನ ಮೇಲ್ವಿಚಾರಕರು ಹಾಗೂ 120 ನಿರ್ಣಾಯಕರು ಇದ್ದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ತಾಲೂಕಾ ಪಂಚಾಯತ್ ಅಧ್ಯಕ್ಷ ಈಶ್ವರ್ ಬಿಳಿಯಾನಾಯ್, ತಾಲೂಕಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ವಿಷ್ಣು ದೇವಡಿಗ, ಶಿರಾಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ವೆಂಕಟೇಶ್ ನಾಯ್, ಪ್ರಾಥಮಿಕ ಶಿಕ್ಷಣ ಸಂಘದ ಅಧ್ಯಕ್ಷ ಆನಂದು ಗಾಂವ್ಕರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ಪಟಗಾರ್, ಶಿರಾಲಿ ಗ್ರಾಮ ಪಂಚಾಯತ್ ಸದಸ್ಯ ಜನಾರ್ದನ್ ದೇವಡಿಗ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಮುಂತಾದವರು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ಉಲ್ಲಾಸ್ ಶಾನ್ಬಾಗ್, ಶಿರಾಲಿ. ಆಟೋರಿಕ್ಷಾ ಡ್ರೈವರ್ಸ್ ಯೂನಿಯನ್ ಲಗೇಜ್ ರಿಕ್ಷಾ ಚಾಲಕರ ಸಂಘದಿಂದ ಕಾಸರಕೋಟ್ ಟೊಂಕಾ ರಸ್ತೆಯ ಅವ್ಯವಸ್ಥೆಯ ಕುರಿತು ರಿಕ್ಷಾ ರ್ಯಾಲಿ ಹಾಗೂ ರಸ್ತೆ ತಡೆಯುವ ಮೂಲಕ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡು ಆಕ್ರೋಶ ವ್ಯಕ್ತಪಡಿಸಿದರು. ಹೊನ್ನಾವರ್ ಕಾಸರಕೋಟ್ ಟೊಂಕಾ ಭಾಗವು ತುಂಬಾ ಜನನಿಬಿಡ ಪ್ರದೇಶವಾಗಿದ್ದು ರಾಜ್ಯ ಹೊರ ರಾಜ್ಯಗಳಿಗೆ ಮೀನು ಮಾರಾಟ ಮಾಡುವ ಪ್ರಮುಖ ಮಾರುಕಟ್ಟೆ ಕಾಸರಕೋಟ್ ಟೊಂಕಾ ಆಗಿರುತ್ತದೆ. ಅಲ್ಲದೆ ಸದ್ರಿ ರಸ್ತೆಯ ಮೂಲಕ ಪ್ರತಿದಿನ ಪ್ಯಾಸೆಂಜರ್ ರಿಕ್ಷಾಗಳು, ಪಿಕಪ್ ರಿಕ್ಷಾಗಳು, ಲಘು ಹಾಗೂ ಭಾರಿ ವಾಹನಗಳು ಸಂಚರಿಸುತ್ತವೆ. ಈ ರಸ್ತೆಯಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿರುವುದರಿಂದ ಮಳೆಗಾಲದಲ್ಲಿ ನೀರು ರಸ್ತೆ ಮೇಲೆ ಹರಿಯುವುದರಿಂದ ಡಾಂಬರ್ ರಸ್ತೆ ಪ್ರತಿ ವರ್ಷ ಹಾಳಾಗಿರುತ್ತದೆ. ಇದನ್ನು ಮನಗಂಡ ಅಧಿಕಾರಿಗಳು ಈಗಾಗಲೇ 40% ಕಾಂಕ್ರೀಟ್ ರಸ್ತೆಯನ್ನಾಗಿ ಪರಿವರ್ತನೆ ಮಾಡಿದ್ದು, ಆದರೆ 60% ರಸ್ತೆ ಅಪೂರ್ಣವಾಗಿರುವುದರಿಂದ ಪ್ರತಿದಿನ ಜನರು ತೊಂದರೆ ಪಡುತ್ತಿದ್ದು, ರಿಕ್ಷಾ ಚಾಲಕರಂತೂ ಪ್ರತಿದಿನ ವಾಹನ ರಿಪೇರಿ ಮಾಡುವ ಪರಿಸ್ಥಿತಿ ಬಂದೊದಗಿದ್ದು,
ಈ ರಸ್ತೆ ದ್ವಿಚಕ್ರ ವಾಹನ ಚಲಾಯಿಸಲು ಅಯೋಗ್ಯವಾಗಿದೆ. ಸಂಬಂಧಪಟ್ಟ ಇಲಾಖೆಗೆ ಕೇಳಿದರೆ ರಸ್ತೆಗೆ ಟೆಂಡರ್ ಆಗಿದೆ ಎಂದು ಹೇಳುತ್ತಾರೆ. ಆದರೆ ಇನ್ನೂವರೆಗೂ ರಸ್ತೆ ಕೆಲಸ ಆರಂಭವಾಗಿಲ್ಲ. ಈ ರಸ್ತೆಯನ್ನು ಕಾಂಕ್ರೀಟ್ ರಸ್ತೆಯನ್ನಾಗಿ ಪರಿವರ್ತನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಡಾಂಬರೀಕರಣ ಮಾಡಬಾರದು. ಒಂದು ತಿಂಗಳ ಅವಧಿಯಲ್ಲಿ ಕಾಂಕ್ರೀಟ್ ರಸ್ತೆ ಕಾರ್ಯಾರಂಭ ಮಾಡಬೇಕು. ತಪ್ಪಿದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಕಾಸರಕೋಡಿನ ಈ ಟೊಂಕ ರಸ್ತೆ ಹೇಳುವುದು ಇಲ್ಲಿಯ ಭಾಗದ ಜನರಿಗೆ ಒಂದು ಶಾಪಗ್ರಸ್ತ ರಸ್ತೆ ಥರ ಕಾಣ್ತಾ ಇದೆ. ಯಾಕೆ ಕೇಳಿದರೆ, ಕಳೆದ ಒಂದು 10-15 ವರ್ಷದಿಂದ ಇಲ್ಲಿಯ ಜನರು ಮತ್ತು ಇಲ್ಲಿಯ ಒಂದು ವಾಹನ ಚಾಲಕರು, ವಾಹನ ಚಲಿಸುವಂಥವರು ಕಳೆದ 10-15 ವರ್ಷಗಳಿಂದ ಇಲ್ಲಿಯ ಒಂದು ರಸ್ತೆಯಲ್ಲಿ ಒಂದು ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಪ್ರತಿ ಮಳೆಗಾಲದಲ್ಲೂ ಕೂಡ ಇಲ್ಲಿ ಒಂದು ವಾಹನವನ್ನು ಚಲಾಯಿಸುವುದೇ ಒಂದು ಕಷ್ಟಕರವಾಗಿದೆ. ಇಲ್ಲಿ ಯಾವತ್ತೂ ಈ ರಸ್ತೆಯಲ್ಲಿ ಹೊಂಡಗಳು ಯಾವತ್ತು ಮತ್ತು ನೀರು ತುಂಬಿರುವುದು ಸಾಮಾನ್ಯವಾಗಿದೆ. ಶಾಲಾ ಮಕ್ಕಳು ಕೂಡ ಈ ರಸ್ತೆಯಲ್ಲಿ ತಿರುಗಾಡಬೇಕಾದ್ರೆ ಒಂದು ಮಳೆಯಿಂದ ಸಂರಕ್ಷಣೆ ಪಡೀಲಿಕ್ಕೆ ಛತ್ರಿ ಅಲ್ಲ, ಈ ಹೊಂಡದಿಂದ ಹಾರುವಂಥ ನೀರಿನಿಂದ ಒಂದು ತಪ್ಪಿಸಿಕೊಳ್ಳಲಿಕ್ಕೆ ಛತ್ರಿಯನ್ನು ಹಿಡಿಯುವಂತಾಗಿದೆ. ಮತ್ತು ವಾಹನ ಚಾಲಕರು ಈ ರಸ್ತೆಯಲ್ಲಿ ವಾಹನ ತೆಗೆದುಕೊಂಡು ಹೋದರೆ ಈ ಬಾಡಿಗೆಕ್ಕಿಂತ ಹೆಚ್ಚಾಗಿ ರಿಪೇರಿಗೆ ಹಣವನ್ನು ಜಾಸ್ತಿ ಇಡುವಂತಾಗಿದೆ. ಆದ್ದರಿಂದ ಈ ರಸ್ತೆಯನ್ನು ಆದಷ್ಟು ಬೇಗ ರಿಪೇರಿಯನ್ನು ಮಾಡಬೇಕು. ಕೇವಲ ರಿಪೇರಿಯನ್ನು ಮಾಡಿದರೆ ಆಗಲಿಲ್ಲ, ಮತ್ತು ಈ ರಸ್ತೆಗೆ ಯಾವುದೇ ಕಾರಣಕ್ಕೂ ನಮಗೆ ಡಾಂಬರ್ ರಸ್ತೆ ಅವಶ್ಯಕತೆ ಇಲ್ಲ. ಇಲ್ಲಿ ಡಾಂಬರ್ ರಸ್ತೆ ಮಾಡಿದರೆ ಏನಾಗ್ತದೆ ಹೇಳಿ ಕಳೆದ 10 ವರ್ಷದಿಂದ ನಾವು ನೋಡ್ತಾನೇ ಇದ್ದೇವೆ. ಮಾಡಿದ ಒಂದು ವರ್ಷದಲ್ಲೇ ಡಾಂಬರ್ ರಸ್ತೆ ಕಿತ್ಕೊಂಡು ಹೋಗೋದು ಸಾಮಾನ್ಯವಾಗಿದೆ. ಇದನ್ನು ಅರಿತಂಥ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಈಗಾಗಲೇ 40% ಕಾಂಕ್ರೀಟ್ ರಸ್ತೆಯನ್ನಾಗಿ ಪರಿವರ್ತನೆ ಮಾಡಿದ್ದಾರೆ. ಇನ್ನೂ 60% ಕಾಂಕ್ರೀಟ್ ರಸ್ತೆ ಆಗಬೇಕಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು, ರಾಜಕೀಯ ನಾಯಕರು, ಪ್ರಮುಖರು ಅಥವಾ ಸರ್ಕಾರದವರು ಕೂಡಲೇ ಇದರ ಬಗ್ಗೆ ಲಕ್ಷ್ಯವನ್ನು ಕೊಟ್ಟು ಆದಷ್ಟು ಬೇಗ ಕಾಂಕ್ರೀಟ್ ರಸ್ತೆಯನ್ನಾಗಿ ಪರಿವರ್ತನೆ ಮಾಡಬೇಕು. ಸಂಬಂಧಪಟ್ಟ ಇಲಾಖೆಯವರು ಕೇಳಿದರೆ ನಾವು ಈಗಾಗಲೇ ಟೆಂಡರ್ ಆಗಿದೆ ಅಂತ ಹೇಳಿ ಕೈ ಚೆಲ್ತಾ ಇದ್ದಾರೆ. ಆ ಒಂದು ನಮಗೆ ಒಂದು ನಾವು ಕೇಳಿದ ಕೂಡಲೇ ನಮಗೆ ಸಮಾಧಾನ ಮಾಡುವಂಥ ಉತ್ತರಗಳು ಬೇಡ. ಕೂಡಲೇ ನಾವೀಗ ಏನು ಮನವಿಯನ್ನು ನೀಡ್ತೀವಿ, ಕೂಡಲೇ ಈ ಒಂದು ಭಾಗಕ್ಕೆ ಪ್ಯಾಚ್ ವರ್ಕನ್ನು ಮಾಡಿ ಕೂಡಲೇ ಕಾಂಕ್ರೀಟ್ ರಸ್ತೆಯ ಕಾಮಗಾರಿ ಚಾಲನೆ ಆಗಬೇಕು. ಆಗದೇ ಇದ್ದರೆ ಮುಂದಿನ 1 ತಿಂಗಳ ವಾಯ್ದೆಯನ್ನು ನೀಡ್ತಾ ಇದ್ದೇವೆ. ಆ 1 ತಿಂಗಳ ಒಳಗೆ ಈ ಕಾಂಕ್ರೀಟ್ ರಸ್ತೆ ಆಗದೇ ಇದ್ದಲ್ಲಿ ನಾವು ಅಥವಾ ಕಾಮಗಾರಿ ಚಾಲನೆ ಆಗದೇ ಇದ್ದಲ್ಲಿ ಖಂಡಿತ ಮುಂದಿನ ದಿನದಲ್ಲಿ ಈ ಭಾಗದ ಸಾರ್ವಜನಿಕರು, ರಿಕ್ಷಾ ಚಾಲಕರು, ಪಿಕಪ್ ರಿಕ್ಷಾ ಚಾಲಕರು ಅಥವಾ ಸಂಬಂಧಪಟ್ಟ ಎಲ್ಲ ವಾಹನ ಚಾಲಕರು ಸೇರಿ ಅತ್ಯಂತ ಉಗ್ರ ಪ್ರತಿಭಟನೆಯನ್ನು ಕೈಗೊಳ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾನೆ. 2.2 ಕಿಲೋಮೀಟರ್ ಇತ್ತು, ಅದರಲ್ಲಿ 40% ಕಾಮಗಾರಿ ಆಗಿದೆ.
ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಈ ಬಾರಿ ಏನಾದರೂ ತಿಳಿಸಿದ್ರಾ? ಕೆಲವು ಬಾರಿ ಸಂಬಂಧಪಟ್ಟ ಜನಪ್ರತಿ ಇಲಾಖೆಗೆ ಎಲ್ಲ ನಾವು ತಿಳಿಸಿದ್ದೇವೆ, ಜನಪ್ರತಿಗಳಿಗೂ ತಿಳಿಸಿದ್ದೇವೆ. ನಾವು ಮಾಡ್ತೇವೆ, ಸ್ಯಾಂಕ್ಷನ್ ಆಗಿದೆ ಅಂತ ಮಾತನ್ನ ಹೇಳಿದ್ದಾರೆ. ಆದರೆ ಇಲ್ಲಿವರೆಗೆ ಕಾರ್ಯ ನಡೆಯಲಿಲ್ಲ ಅಥವಾ ಕಾಮಗಾರಿ ನಡೆದಿರುವುದನ್ನು ಎಲ್ಲ ಸಾರ್ವಜನಿಕರಿಗೆ ಬೇಜಾರಾಗಿದೆ. ನಮ್ಮಲ್ಲಿ ಕೆಲವರು ಹೇಳಿದ್ದಾರೆ, ಇಲಾಖೆಯವರು ಹೇಳಿದ್ದಾರೆ, 98 ಲಕ್ಷಗಳನ್ನು ಎಸ್ಟಿಮೇಟ್ ಕಳಿಸಿದ್ದಾರೆ. ಆದರೆ ಇನ್ನೂವರೆಗೆ ಅಲ್ಲಿ ದುಡ್ಡಿಲ್ಲ ಅಂತೇಳಿ ಕಾರ್ಯರೂಪಕ್ಕೆ ಬರಲಿಲ್ಲ. ಆದರೆ ನಮ್ಮ ಶಾಸಕರು 10 ಲಕ್ಷ ರೂಪಾಯಿ ಅರ್ಜೆಂಟ್ ಅದು 35 ಇದರಿಂದ 10 ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದಾರೆ. ಅದು ಇದು ಕಾಮಗಾರಿ ಇನ್ನೂ ಆಗಲಿಲ್ಲ. ಅರೆ ಬಂಧುಗಳೇ, ನಾವು ಇಷ್ಟೇ ಹೇಳ್ತಾ ಇದ್ದೆ, ಮೀನುಗಾರ ಹೋಗಬೇಕಾದ್ರೆ ನಾವು ಕಡಲಿಗೆ ಹೆದರುವುದಿಲ್ಲ, ಆದರೆ ರೋಡ್ನಲ್ಲಿ ಬರಬೇಕಾದ್ರೆ ಹೊಂಡೆಗೆ ಹೆದರಬೇಕಾಗಿದ್ದ ಪರಿಸ್ಥಿತಿ ನಮ್ಗೆ ಬಂದಿದೆ. ಯಾಕೆಂದ್ರೆ ಈ ಮಾತು ಹೇಳ್ತಂದ ಹೇಳಿದ್ರೆ, ನಮ್ಮನೆಯಲ್ಲಿ ಕಡಲಿಂದ ಬರಬೇಕಾದ್ರೆ ಬಂಧುಗಳೇ ಜೀವ ಉಳಿಸ್ಕೊಂಡು ಬಂದಿದೆ, ಆದರೆ ಇಲ್ಲಿ ಬಂದ್ಕೊಂಡು ನಮ್ಮ ಜೀವ ಹೋಯ್ತಲ್ಲ. ಅದಕ್ಕೆ ಮನೆಯವರು ಹಾಗೂ ನಮ್ಮ ಬೋಟ್ ಸಾವುಕಾರರು ಸ್ವಲ್ಪ ಇದ್ರ ಬಗ್ಗೆ ನಾವೆಲ್ಲರಿಗೆ ಮನವಿ ಕೊಟ್ಟಿದ್ದೇವೆ. ತಾವೆಲ್ಲ ನಮ್ಮ ಮುಂದಿನ ದಿನಲ್ಲೇ ಸಹಕಾರ ಮಾಡಬೇಕು. ಎಲ್ಲ ಶಾಸಕ ಇರಲಿ, MP ಇರಲಿ, ಯಾರು ಇರಲಿ, ಈ 15 ದಿವಸ ಗಡುಗು ಕೊಡ್ತಾ ಇದ್ದೆ ನಿಮಗೆ. ನಾನು ಯಾರು ನಾವು ಸಂಘಟನೆಯವರು ಯಾರಿಗೆ ಬೈಯೋದಿಲ್ಲ, ಓಡೋದಿಲ್ಲ, ಯಾರಿಗೆ ಬೆಂಕಿ ಹಾಕೋದಿಲ್ಲ, ಏನಿಲ್ಲ. ನೀವು ಬಂದು ಈ 15 ದಿವಸ ಒಳಗೆ ಏನು ಮಾಡ್ತೀರಿ ಮಾಡಿ, ನಾವು ಮುಂದಿನ ದಿನಲ್ಲಿ ಬೇರೆ ನಮ್ಮನೆ ಮಾಡಬೇಕಾಗ್ತದೆ. ಅತ್ತ ಯಾವುದು ಹೋರಾಟಕ್ಕೆ ತಮ್ಮ ಹೇಳಿ ನಾವು ಮಾಡಬೇಕಂತಿಲ್ಲ. ಇನ್ನು ಮುಂದೆ ನಾವು ಹೇಳ್ತಾ ಇದ್ದೆ, ಈಗ 15 ದಿವಸ ಗಡುವು ಕೊಟ್ಟಿದ್ದೇವೆ, 15 ದಿವಸ ಒಳಗೆ ನಮ್ಮ ಕೆಲಸ ಆಗಬೇಕು. ಯಾಕೆಂದ್ರೆ ಯಾವುದು ಏನು ಘಟನೆ ಆದರೆ ಯಾರು ಈ ಡಿಪಾರ್ಟ್ಮೆಂಟ್ ಯಾರಿದ್ದಾರೆ ಅವರೇ ಹೊಣೆಗಾರ, ಅವ್ರೆ ಯಾರು ಇದಿಲ್ಲ ಇದು ಮಾಡ್ತಾರೆ ಅವರೇ ಹೊಣೆಗಾರ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದಾನೆ. ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಭಟ್ಕಳ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯ ಶ್ಲಾಘನೀಯ, ಹಿರಿಯ ಸಾಹಿತಿ ಮಾಸ್ಕೇರಿ ಎಂಕೆ ನಾಯರ್. ಕೆಳಗಿನೂರಿನಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಹೊನ್ನಾವರ ತಾಲೂಕು ಒಕ್ಕಲಿಗರ ಸಂಘದವರ ಸಮುದಾಯ ಭವನ ಕಾಮಗಾರಿಗೆ ಆದಿಚುಂಚನಗಿರಿ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರಿಂದ ಶಂಕುಸ್ಥಾಪನೆ.
ಕೊಳೆ ಹಾವು ಕಟ್ಟಿ ಕಾಲು ಕೊಳೆಯುತ್ತಿರುವ ಸ್ಥಿತಿಯಲ್ಲಿ ಜೀವನ ಸಾಗಿಸುತ್ತಿದ್ದ ಸೋನಾರ್ಕೇರಿಯ ಕೃಷ್ಣಮೂರ್ತಿ ಶೇಟ್ ಇವರ ಚಿಕಿತ್ಸೆಗಾಗಿ ಶಾಸಕ ಮಂಕಾಳ್ ವೈದ್ಯರಿಂದ ಧನ ಸಹಾಯ. ಚಿತ್ರನಟ ಪ್ರಕಾಶ್ ರೈ ಉತ್ತರ ಭಾರತದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರನ್ನು ಲೇವಡಿ ಮಾಡುವುದರ ಮುಖಾಂತರ ಇಡೀ ನಾಥ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ನಾಥಪಂಥ ಅಧ್ಯಕ್ಷರಾದ ಕೇಶವ ಕೋಟೇಶ್ವರ್. ಭಟ್ಕಳದ ಶಿರಾಲಿಯ ತಟ್ಟಿ ಹಕ್ಕಲ್ನ ಗ್ರೀನ್ ಪಾರ್ಕ್ ಕ್ರೀಡಾಂಗಣದಲ್ಲಿ ಬೆಳಗಾವಿ ವಿಭಾಗ ಮಟ್ಟದ ವಿದ್ಯಾರ್ಥಿಗಳ 2017-18 ಕಬಡ್ಡಿ ಪಂದ್ಯಾವಳಿ. ಆಟೋರಿಕ್ಷಾ ಡ್ರೈವರ್ಸ್ ಯೂನಿಯನ್ ಲಗೇಜ್ ರಿಕ್ಷಾ ಚಾಲಕರ ಸಂಘದಿಂದ ಕಾಸರಗೋಡು ಟಂಕ ರಸ್ತೆಯ ಅವ್ಯವಸ್ಥೆಯ ಕುರಿತು ರಿಕ್ಷಾ ರ್ಯಾಲಿ. ಇಲ್ಲಿಗೆ ಭಾವನಾವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಭಾವನಾ ಟಿವಿ. ಇದು ನಿಮ್ಮ ವಾಹಿನಿ.